ಇವರು ಮೂಲತಃ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದ ಕಡು ಬಡತನ ಕುಟುಂಬದ ಹನುಮಂತಪ್ಪ ಚನ್ನಮ್ಮ ಎಂಬುವರಿಗೆ ಆರು ಜನ ಮಕ್ಕಳು. ಮಲ್ಲಪ್ಪ ಇವರು ಮೊದಲನೆಯ ಮಗನಾಗಿ ಜನಿಸಿದರು. ಬಡತನದ ಕುಟುಂಬದಲ್ಲಿ ಜನಿಸಿದ ಇವರು ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಕಷ್ಟಕರ ಸವಾಲುಗಳ ಮಧ್ಯೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಹಾಗೂ ಪಿಯುಸಿ ಮುಗಿಸಿದರು. ಅಷ್ಟೊತ್ತಿಗಾಗಲೇ ಇವರಿಗೆ ಬಡತನ ಸಾಕಷ್ಟು ಪಾಠಗಳನ್ನು ಕಲಿಸಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವುದರ ಜೊತೆಗೆ ತಾಳಿದವನು ಬಾಳಿಯನು ಎಂಬ ನುಡಿಯಂತೆ ಸತತ ಪ್ರಯತ್ನ, ಸಮಯ ಪ್ರಜ್ಞೆ, ಪ್ರಾಮಾಣಿಕತೆಯ ಜೊತೆಗೆ ಹಿರಿಯರ ಆಶೀರ್ವಾದದಿಂದ 1984 ನವೆಂಬರ್ 28ರಂದು ಪೊಲೀಸ್ ಇಲಾಖೆಗೆ ಪೇದೆಯ ಹುದ್ದೆಗೆ ಆಯ್ಕೆಯಾದರು. 1984ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದೆ. ಮೊದಲನೇ ಠಾಣೆ ಗಂಗೋತ್ರಿ ನಗರ, ನಂತರ ಗಂಗೋತ್ರಿ ಗ್ರಾಮೀಣ ಠಾಣೆಗೆ ಬಂದೆ. ಕೆ ಮಲ್ಲಪ್ಪ ಇವರು ಪೊಲೀಸ್ ಇಲಾಖೆಗೆ ಆಯ್ಕೆಯಾದ ನಂತರ ಮೊದಲಿಗೆ ಕೊಪ್ಪಳದ ಗಂಗಾವತಿ ನಗರ ಪೊಲೀಸ್ ಠಾಣೆಯಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಗರ ಠಾಣೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿ ನಂತರ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 5 ವರ್ಷ, ಅಲ್ಲಿಂದ ರಾಯಚೂರು ಜಿಲ್ಲೆಯ ಯಾಪಲದಿನ್ನಿ ಠಾಣೆಯಲ್ಲಿ 2 ವರ್ಷ, ಮಸ್ಕಿ ಠಾಣೆಯಲ್ಲಿ 2 ವರ್ಷ, ಅದಾದ ಬಳಿಕ ಕೊಪ್ಪಳದ ಎಸ್ಪಿ ಕಚೇರಿಯಲ್ಲಿ ಡಿಸಿಆರ್ಬಿಯಾಗಿ 2 ವರ್ಷ, ಯಲಬುರ್ಗಾ ಠಾಣೆಯಲ್ಲಿ 4 ವರ್ಷ, ಬಳಿಕ ಕಾರ್ಟಿಗಿ ಠಾಣೆಯಲ್ಲಿ 7 ವರ್ಷ ಸೇವೆ ಸಲ್ಲಿಸಿ ಕೊಪ್ಪಳ ಜೆಸ್ಕಾಂ ಜಾಗೃತಿ ದಳ ಪೊಲೀಸ್ ಠಾಣೆಯಲ್ಲಿ 6 ವರ್ಷ, ನಂತರ ಪಿಎಸ್ಐಗಿ ಮುಂಬಡ್ತಿ ಹೊಂದಿ ಇವಾಗ ಕಾರ್ಟಿಗಿ ಠಾಣೆಯಲ್ಲಿ ಪಿಎಸ್ಐ ಸೇವೆ ಸಲ್ಲಿಸುತ್ತಿದ್ದಾರೆ. ಸತತ 39 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಮಲ್ಲಪ್ಪ ಇವರು ಇಲಾಖೆಯ ಅನೇಕ ಕಷ್ಟಕರ ಟಾಸ್ಕ್ಗಳನ್ನು ತಮ್ಮ ಚಾಣಾಕ್ಷತನ ಮತ್ತು ದೂರದೃಷ್ಟಿಯಿಂದ ಅನೇಕ ಸಮಸ್ಯೆಗಳನ್ನು ಎದುರಾದರೂ ಕುಗ್ಗದೆ ಎಲ್ಲವನ್ನ ಭೇದಿಸಿ ಇಲಾಖೆಯಿಂದ ಅನೇಕ ಪ್ರಶಸ್ತಿ ಪ್ರಶಂಸೆಗಳಿಗೆ ಭಾಜನರಾಗಿದ್ದಾರೆ. 1994ರಲ್ಲಿ ಗಂಗಾವತಿಯ ಬಸಪಟ್ಟಣದಲ್ಲಿ ನಡೆದ ಭೀಕರ ಕೊಲೆ ಹಾಗೂ ಡಕಾಯಿತ ಪ್ರಕರಣವನ್ನು ಭೇದಿಸಿದ್ದ ಪೊಲೀಸ್ ಮಲ್ಲಪ್ಪ ಇವರು ಪ್ರಕರಣದ ಜಾಡು ಹಿಡಿದು ಆಂಧ್ರದ ತೊಗಲಿಯಲ್ಲಿದ್ದ ಆರೋಪಿಯನ್ನ ಪತ್ತೆ ಹಚ್ಚುವುದರ ಜೊತೆಗೆ ಕಳ್ಳತನವಾದ ಮಾಲ್ ಸಮೇತ ಆರೋಪಿಯನ್ನ ಬಂಧಿಸಿ ಪ್ರಕರಣವನ್ನ ಇತ್ಯರ್ಥಗೊಳಿಸಿ ಇಲಾಖೆಯಿಂದ ಸಹಿ ಎನಿಸಿಕೊಂಡಿದ್ದಾರೆ. ಆಂಧ್ರದಾಗ ನಾವು ಡಕಟ್ ಕೇಸ್ ಪತ್ತೆ ಮಾಡಿದಾಗ ಅದನ್ನು ಪ್ರಸಿದ್ಧ ಪತ್ರಿಕೆ ಎಸ್ಪಿ ಸಾಗಿದೆ. ಅವರು ಆ ಡಕಟ್ ಕೇಸ್ 39 ಕೇಸ್ ಡಕಟ್ ಪತ್ತೆ ಮಾಡಿ ಆ ಮನೆ ದರೋಡೆಯನ್ನು ಪತ್ತೆ ಮಾಡಿ ಚುಲ್ನ ವಶಪಡಿಕೆ ತುಗಲಿ ಹೋಗಿ ಯಾವುದು ಪಿಸ್ತೂರು ತುಗಲಿ ಮಾಜಿ ಎಂಬೆಲೆ ಮನೆಗಿತ್ತು ಅವನ್ನು ಮನವೊಲಿಸಿ ತಗೊಂಬಂದ ವಾಪಸ್ ತಂದ್ವಿ. ನಂತರ ಕೊಪ್ಪಳ ಎಸ್ಪಿ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವೇಳೆ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದ ವಿಕೃತ ಕಾಮಿ ಹಾಗೂ ವಿದೇಶಿಗರ ಸುಲಿಗೆ ಮತ್ತು ಕೊಲೆ ಮಾಡುತ್ತಿದ್ದ ಮರಿವೀರಪ್ಪನೆಂದೇ ಪ್ರಖ್ಯಾತಿ ಗಳಿಸಿದ್ದ ಬಡ್ಡಿ ನಾಗೇಂದ್ರನನ್ನ ಸಿಪಿಐ ಶಾಂತಕುಮಾರ್ ನೇತೃತ್ವದ ತಂಡದ ರೂವಾರಿಯಾಗಿ ಆರೋಪಿಯನ್ನ ಬಂಧನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಹಲವು ದಿನಗಳ ಕಾಲ ಗುಡ್ಡಗಳಲ್ಲಿ ಮಾರುವೇಷದಲ್ಲಿ ಸಂಚರಿಸಿ ಆರೋಪಿಯನ್ನ ಬಂಧಿಸಲು ಯಶಸ್ವಿಯಾದರು. ಸ್ಕ್ವಾಡ್ ಮಾಡ್ತೀವಿ ನಾವು ಗಂಗೋತಿ ಶಾಂತಕುಮಾರ್ ನೇತೃತ್ವದಲ್ಲಿ ಅಂತೇಳಿ ಎಸ್ ಪಿ ಸಾಹೇಬ್ ನಿರ್ದೇಶನ ಮಾಡಿದರು. ಆ ಪ್ರಕಾರ ನಾವು ಗಂಗಾವತಿಯಲ್ಲಿ ಮಿನಿ ವೀರಪ್ಪನ ಅಂತೇಳಿ ಅವನು ಇದರಲ್ಲಿ ಆನೆಗುಂದಿ ನಾನಾ ವೇಷ ಸರ್ ಈ ಲುಂಗಿ ಮೇಲೆ ಹೆಂಗಿರ್ತೋ ನಮಗೆ ಗೊತ್ತಿಲ್ಲ. ಆ ಥರ ನಾವು ಇದ್ದಲ್ಲಿ ಅಲ್ಲೇ ಆಲ್ಟಾಗಿ ಅಲ್ಲೇ ನಿದ್ದೆ ಮಾಡಿ ಅಲ್ಲಿ ಕಷ್ಟಪಟ್ಟು ಅವನಿಗೆ ಪತ್ತೆ ಮಾಡಿದ್ವಿ. ಕುಡನೋಟ ಮತ್ತು ಇದು ನಾಗ ವೀರಪ್ಪನ ಅದನ್ನು ನಿರಂತರವಾಗಿ ಪತ್ತೆ ಮಾಡಿದ್ವಿ. ಅದನ್ನು ಅದಕ್ಕೆ ಭಾಳ ಪ್ರಶಸ್ತಿ ಪತ್ರ ಕೊಟ್ಟರು ಎಸ್ ಪಿ ಸಾಹೇಬರು ರವಿ ಸಾಹೇಬರು. ಅದು 2004-2005. ಇನ್ನು ಕೋಟಾ ನೋಟಿನ ಜಾಲ ಪತ್ತೆ ಮಾಡುವುದರ ಜೊತೆಗೆ 10 ಜನ ದುಷ್ಕರ್ಮಿಗಳ ಸಮೇತ ಕೋಟಾ ನೋಟ್ ಪ್ರಿಂಟಿಂಗ್ ಮಿಷಿನ್ ವಶಕ್ಕೆ ಪಡೆದುಕೊಂಡು ಇಲಾಖೆಯ ಕೀರ್ತಿ ಹೆಚ್ಚಿಸಲು ಪ್ರಮುಖ ಪಾತ್ರ ಇವರಾಗಿದ್ದರು. ಇವರ ಕಾರ್ಯಕ್ಕೆ ಮೆಚ್ಚಿ ಕೊಪ್ಪಳದ ಅಂದಿನ ಎಸ್ಪಿ ಅವರು ಮಲ್ಲಪ್ಪ ಇವರಿಗೆ ಶಬಾಷ್ಗಿರಿ ಕೊಟ್ಟು ಗೌರವಿಸಿದರು. ಅದು ಸೇಮ್ ಸ್ಕ್ಯಾನರ್ ಮಿಷನ್ ಸರ್ ಅದು 2000 ರೂಪಾಯಿ ನೋಟ್ ಇಟ್ಟರೆ 2000 ಸೇಮ್ ಹಂಗೆ ಬಂದ್ಬಿಡೋದು ಸ್ಕ್ಯಾನರ್. ಅದು ಆ ಪೇಪರೇ ಬೇರೆ ಇದನ್ನೇ ಬೇರೆ ಅದಕ್ಕೇನು ಫೋಟೋ ಕಡೆ ಹಾಕ್ತಿಲ್ಲ ಸೇಮ್ ಸ್ಕ್ಯಾನಿಂಗ್ ಮಾಡುತ್ತೆ ಅಷ್ಟೇ. ಅದನ್ನು ಚಲಾವಣೆ ಆಗಿತ್ತು ಅಲ್ಲಿ ನೋಡಿ ಎಲ್ಲ ಕಂಡು ನೋಡಿದ್ವಿ ಪತ್ತೆ ಮಾಡಿದ್ವಿ ಹಿಡ್ಕೊಂಬಂದ್ವಿ ಮಷೀನ್ ಸಮೇತ ಪತ್ತೆ ಮಾಡಿ ಸರ್. ಪೊಲೀಸ್ ಇಲಾಖೆಯಲ್ಲಿ 39 ವರ್ಷ ಸೇವೆ ಸಲ್ಲಿಸಿದ್ದ ಮಲ್ಲಪ್ಪ ಇವರು ಸಾರ್ವಜನಿಕರಿಗೆ ಚಿರಪರಿಚಿತ ವ್ಯಕ್ತಿಯಾಗಿದ್ದರು. ಠಾಣೆಗೆ ಯಾವುದೇ ಜಗಳ ಅಥವಾ ಇನ್ನಿತರ ಸಮಸ್ಯೆಗಳನ್ನು ಹೇಳಿಕೊಂಡು ಬರುವ ಜನರಿಗೆ ಮೊದಲು ಕಾನೂನು ಬಗ್ಗೆ ಅರಿವು ಹೇಳುವುದರ ಜೊತೆಗೆ ಅವರ ಮನವೊಲಿಸಿ ಸಮಸ್ಯೆಗೆ ಸಂಬಂಧಿಸಿದವರನ್ನ ಠಾಣೆಗೆ ಕರೆಯಿಸಿ ಆಯಾ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸಬಾರದು ಎಂದು ಜಾಣತನದಿಂದ ತಾಕೀತು ಮಾಡಿ ಮಾನವೀಯತೆಯ ಮೆರೆಯುವಂತಹ ಪೊಲೀಸ್ ಅಧಿಕಾರಿಯಾಗಿದ್ದರು. ಅವರೊಬ್ಬ ದಕ್ಷ ಆಡಳಿತಗಾರ, ಆ ಜೊತೆಗೂ ಮಾನವೀಯತೆ ಇರುವಂಥ ಒಬ್ಬ ಪೊಲೀಸ್ ಅಧಿಕಾರಿ. ತಮ್ಮ ಕರ್ತವ್ಯ ತಮ್ಮ ಪಾಲನೆ ಮತ್ತು ರೂಲ್ಸ್ ರೆಗ್ಯುಲೇಷನ್ಕಿನ್ನ ಮಾನವೀಯತೆ ಯಾವಾಗಲೂ ದೊಡ್ಡದಿರ್ತವೆ. ಉದಾಹರಣೆ ಯಾವುದೇ ಒಂದು ಸಮಾಜದವರು ಅಣ್ಣ ತಮ್ಮಳಾಗಿರ್ಬೋದು
ಇಲ್ಲ ಅಕ್ಕಪಕ್ಕದಂತ ಮನೆ ಮನಿ ಜಗಳ ಹೊಲ ಜಗಳ ಜಗ ಜಗಳ ಯಾರು ಬಂದಾಗ ಕೇಸ್ ಕೊಡಕ್ಕೆ ಬಂದಿರ್ತಾರ ಅಂತ ಸಮಯದಲ್ಲಿ ಅವರನ್ನು ಕುಂದಿರಿಸಿ ಸರಿ ಮಾತಾಡಿ ಕೇಸ್ ಕೊಡೋದು ಎಫ್ ಐ ಆರ್ ಮಾಡೋದು ದೊಡ್ಡದಲ್ಲ ಅವ್ರು ಬಂದವ್ರನ್ನ ಯಾವ ಸಮಾಜ ಇಟ್ಕೊಂಡು ಆ ಸಮಾಜದವ್ರು ಹಿರಿಯರನ್ನೆಲ್ಲ ಕರೆಸಿ ಅವ್ರಿಗೆ ವಿಷಯ ಮುಟ್ಟಿಸಿ ಅಲ್ಲಿ ಅದನ್ನು ಕಳಿಸಿ ಎಷ್ಟೋ ಕೇಸ್ಗಳನ್ನು ಸಂಧಾನ ಮುಖಾಂತರ ಬಗೆಹರಿಸಿ ಎಫ್ ಐ ಆರ್ ಮಾಡಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ದ್ವೇಷ ಬಿತ್ತಲಾರ್ದಂಗೆ ಅವ್ರವ್ರನ್ನ ವಂಚಿಸಿ ಮತ್ತೆ ಮನೆ ಕಳಿಸಿದಂಥ ಉದಾಹರಣೆ ಇದು ಇದು ಕಾನೂನು ಮೀರಿದಂಥ ಮಾನವೀಯತೆ ಇದು ಅಂಥ ಒಬ್ಬ ದಕ್ಷ ಆಡಳಿತಗಾರ ಒಳ್ಳೆಯ ಮಾನವೀಯತೆ ಇರೋಂಥ ಮನುಷ್ಯ ಆಮೇಲೆ ಎಲ್ಲರ ಜೊತೆಗೆ ಸಮಾಜ ಜೊತೆಗೆ ಹೊಂದಾಣಿಕೆ ಇರೋಂಥ ಮನುಷ್ಯ ಯಾವುದೇ ರೀತಿಯ ಲೋಭ ಅಥವಾ ಜಾತಿ ಅಥವಾ ಹಣದ ಅಪೇಕ್ಷೆ ಇಲ್ಲದೆ ತಮ್ಮ ಸರ್ವಿಸಿದ್ದಕ್ಕೂ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ತಮ್ಮ 60 ವರ್ಷದ ಈ ಸಮಯದಲ್ಲಿ ಸಂಪೂರ್ಣವಾದ ಸಂತೋಷದಿಂದ ತೃಪ್ತಿಯಿಂದ ನಿವೃತ್ತಿ ಹೊಂದಿರ್ತ ಮಲ್ಲಪ್ಪ ಅವರು ಎಲ್ಲರಿಗೆ ಮಾದರಿ ಆಗಲಿ ಇವರಿಗೆ ಎಲ್ಲರ ಇವರ ಒಂದು ಜೀವನನೇ ಇನ್ನೊಬ್ಬ ಪೊಲೀಸರಿಗೆ ಆದರ್ಶ ಆಗಲಿ ಅಂತ ಹೇಳ್ತೀನಿ ಉದಾಹರಣೆಗೆ ಕೆಲ ವರ್ಷಗಳ ಹಿಂದೆ ಕಾರಟಗಿ ಪಟ್ಟಣದ ನಜೀರ್ ಸಾಬ್ ಕಾಲೋನಿ ಮತ್ತು ಇಂದಿರಾನಗರದ ಜನರಿಗೆ ಮೊಹರಂ ಹಬ್ಬದ ಪ್ರಯುಕ್ತ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಕೊಲೆಗಳು ಆಗುವ ಮಟ್ಟಕ್ಕೆ ಗಲಾಟೆ ನಡೆದಿತ್ತು ಆ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿ ಎರಡು ಸಮುದಾಯಕ್ಕೆ ಮನವೊಲಿಸಿ ಹಿಂತಿರುಗಿಸಿ ಕಳಿಸಿದ ಪ್ರಕರಣ ನಡೆದಿದೆ ಆತರ ಗಲಾಟೆ ಜಗಳ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲೇ ನಡೆದರೂ ತಾವೇ ಎದುರು ನಿಂತು ಗಲಾಟೆಯನ್ನ ನಿಲ್ಲಿಸುತ್ತಿದ್ದರು ಹೀಗಾಗಿ ಸಾರ್ವಜನಿಕರ ಮೆಚ್ಚುಗೆಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಒಂದು ಸಮಯ ಒಂದು ಬಹಳ ದೊಡ್ಡ ಗಲಾಟೆ ಆಯಿತು ಎರಡು ಗಲಮಿದರು ನಮ್ದು ಇರ್ಬೋದು ಅವ್ರದ್ದು ಇರ್ಬೋದು ಏನೂ ಗೊತ್ತಿಲ್ಲ ಅವತ್ತಿನ ಮಟ್ಟಕ್ಕೆ ಅವ್ರು ಹೆಂಗೆ ಬಂದ್ರಪ್ಪ ಅಂದ್ರೆ ಒಂಥರ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಗೊತ್ತಿರಲಾರ್ದೇ ನಾವು ದುಃಖ ಹೇಳಿದ್ರು ಸುಧಾರಿಸ್ಕೊಂಡು ನಮಗೆ ಬೈದು ಆ ಕಡೆ ಜನಾಂಗದವ್ರಿಗೆ ಬೈದು ಸುಧಾರಿಸ್ಕೊಂಡು ಅವತ್ತು ಯಾರೂ ಇದ್ದಿಲ್ಲ ಕೇವಲ ಮಲ್ಲಪ್ಪ ಸರ್ ಒಬ್ಬರೇ ಇದ್ದರು ಯಾಕಂದ್ರೆ ಸುತ್ತ ಹಳ್ಳಿಯಲ್ಲಿ ಆ ಜಾತ್ರೆ ಇತ್ತು ಅಲ್ಲೆಲ್ಲಿ ಹಾಕಿದ್ರು ಎಲ್ಲ ಸಿಬ್ಬಂದಿಗಳನ್ನ ಅವ್ರು ಯಾವತ್ತು ಅಂದ್ಕೊಳ್ಲಾರ್ದೇ ನಮ್ಮನ್ನು ಬೈದು ಬೇರೆ ಅವ್ರಿಗೂ ಬೈದು ಸುಧಾರಿಸ್ಕೊಂಡು ಇವತ್ತು ಏನಾದರೂ ನಾವು ಶಾಂತಿಯಿಂದ ಇದೀವಿ ಅಂದ್ರೆ ಮಲ್ಲಪ್ಪ ಸರ್ನೇ ಕಾರಣ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಾರ ನಾವು ಎಲ್ಲರ ಅವ್ರಿಗೆ ಆರ್ ಎಸ್ ಎಸ್ ಇಷ್ಟೆ ನೀವು ಯಾವತ್ತಿದ್ರೂ ನಮಗೆ ಅಧಿಕಾರಿಯಾಗೇ ಇರ್ತೀರಿ ಆದರೆ ನಾವು ಆಸೆ ಪಡೋದು ಒಂದೇ ಯಾವಾಗಲೂ ನಮ್ಮ ಸಣ್ಣರ ಜೊತೆಗೆ ದೊಡ್ಡವ್ರ ಜೊತೆಗೆ ಭೇದ ಭಾವ ಇಲ್ಲದೇ ನೀವು ಭಾಳ ನಮಗೆ ಸಹಕಾರ ಮಾಡಿರಿ ಇದಕ್ಕೆ ನಾವು ನಿಮಗೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಆದರೆ ಖುಷಿಯಾಗಿದೆ ಅಷ್ಟೇ ಅವರು ಕಾರಟಿಯಲ್ಲಿದ್ದರೂ ಪಿ ಎಸ್ ಐ ಅಂತ ಆಗಿದ್ದಿಲ್ಲ ಎಲ್ಲರೂ ಕೂಡ ಒಡನಾಟ ಇದ್ದರು ಯಾವುದೇ ರಾಜಕೀಯ ಇದ್ದಿಲ್ಲ ಏನೂ ಇದ್ದಿಲ್ಲ ಅವರಿಗೆ ಎಲ್ಲರೂ ಕೂಡ ಭೇದ ಭಾವ ಯಾವುದೂ ಇದ್ದಿಲ್ಲ ಅದಕ್ಕೆ ಎಲ್ಲರಿಗೂ ಅವರಿಗೆ ಮೆಚ್ಚಕಚ್ಚಿದ್ರು ಅವರು ಎಲ್ಲಿಯವರಿಗೆ ಅಂತೆಲ್ಲ ಇಲ್ಲಿ ಡ್ಯೂಟಿ ನಿಭಾಯಿಸಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ಡ್ಯೂಟಿ ಅವರು ನಿಭಾಯಿಸಿದ್ದಾರೆ ನಮ್ಮ ಈ ಊರಿನಲ್ಲಿ ಯಾವುದೇ ಥರದ ಕೋಮು ಗಲಭೆ ಆಗಲಾರದಂತೆ ಅವರು ತಮ್ಮ ಕಾರ್ಯನಿರ್ವಹಣೆಯನ್ನು ಒಳ್ಳೆಯ ರೀತಿಯಿಂದ ಅಂತೆಲ್ಲ ಅವರು ನಡೆಸಿದ್ದಾರೆ ಬಹಳ ಅದು ನಮಗೆ ಹೆಮ್ಮೆಯ ವಿಷಯ ಇಂತಹ ಅಧಿಕಾರಿಗಳನ್ನು ದೇವರು ಒಳ್ಳೆಯ ರೀತಿಯಿಂದ ಇವರಿಗೆ ಆಯುಷು ಆರೋಗ್ಯ ಅಂತೆಲ್ಲ ಒಳ್ಳೆ ಅಂತಲ್ಲಿ ನಾವು ದೇವರಲ್ಲಿ ಅಂತೆಲ್ಲ ಅರಿಕೆ ಮಾಡಿಕೊಳ್ತಾ ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದ ಜವಾಬ್ದಾರಿ ನೋಡಿಕೊಳ್ಳುವುದರ ಜೊತೆಗೆ ತಾನು ವಿದ್ಯಾಭ್ಯಾಸ ಮಾಡಿ ಕೆಲಸ ಮಾಡಿಕೊಂಡೇ ನಮಗೂ ಒಳ್ಳೆಯ ಶಿಕ್ಷಣ ಕೊಡಿಸಿ ಉನ್ನತ ಕೆಲಸ ಮಾಡಲು ಸಹಕಾರಿಯಾಗಿದ್ದಾನೆ ನಮಗೆ ಅಣ್ಣನಾದರೂ ತಂದೆಯ ಸ್ಥಾನದಲ್ಲಿ ನಿಂತು ಇವತ್ತಿಗೂ ನಮ್ಮನ್ನ ನೋಡಿಕೊಳ್ಳುತ್ತಿದ್ದಾನೆ ನಮ್ಮ ತಂದೆಯವರಾದ ಹನುಮಂತಪ್ಪನವರು ಮತ್ತು ಚೆನ್ನಮ್ಮ ಅವರು ಮಕ್ಕಳು 6 ಜನ ಮಕ್ಕಳು ನಾವು 4 ಜನ ಗಂಡುಮಕ್ಕಳು ಮತ್ತು 2 ಹೆಣ್ಮಕ್ಕಳು ನನ್ನ ಅಣ್ಣನವರಾದ ಪಿ ಎಸ್ ಎಸ್ ಅವರು ಕಾಟಿ ಇವರು ದೊಡ್ಡ ಅಣ್ಣ ಅವರು ಒಂದು ತಂದೆ ಸ್ಥಾನದಲ್ಲಿದ್ದು ನಮ್ಮನ್ನೆಲ್ಲ ಎಜುಕೇಷನ್ ಕೊಡಿಸಿ ಮತ್ತು ನಮ್ಮ ಬಡತನದಲ್ಲಿ ನಾವು ನಮ್ಮ ತಂದೆ ತಾಯಿ ಯಾವುದು ವಿದ್ಯಾವಂತರಲ್ಲ ಬಡತನದಲ್ಲಿ ನಾವು ಓದಿ ಸಹಾಯವನ್ನು ಮಾಡಿ ಮತ್ತು ಅವರು ಸಹಕಾರದಿಂದ ನಾವು ಒಳ್ಳೆ ನಾನು ವಿದ್ಯಾವಂತನಾಗಿ ಮತ್ತು ನನ್ನ ತಮ್ಮ ಇಂಜಿನಿಯರ್ ಆಗಿ ಮತ್ತು ನನ್ನ ತಂಗಿಯು ಒಂದು ಜಾಬ್ನಲ್ಲಿದ್ದರೆ ಎಲ್ಲರಿಗೂ ಎಜುಕೇಷನ್ ಕೊಡಿಸಿ ಮತ್ತು ಮಕ್ಕಳ ಥರ ನಮ್ಮ ನೋಡಿಕೊಂಡು ನಾವು 5-6 ವರ್ಷ ಮಕ್ಕಳು ಇದ್ದೀವಿ ನಾವು ಆವಾಗಲಿಂದ ನಾವು ಇವಾಗಿನವರೆಗೆ ನಮಗೆ ಸಪೋರ್ಟ್ ಕೊಟ್ಟು ಎಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ನಮ್ಮ ಭಾವನವರು ಒಂದು ವ್ಯವಸಾಯ ಕುಟುಂಬದಲ್ಲಿದ್ದು ವ್ಯವಸಾಯ ಕುಟುಂಬದಲ್ಲಿರುವಂಥ ಒಬ್ಬ ವ್ಯಕ್ತಿ ಒಂದು ಉನ್ನತವಾದ ಹುದ್ದೆಯಾಗಿರುವಂಥ ಪಿ ಎಸ್ ಐ ಹುದ್ದೆಗೆ ಹುದ್ದೆಯಲ್ಲಿ ಇದ್ದಾರೆ ಅಂದರೆ ಒಂದು ಸಂತೋಷದ ವಿಷಯ ನಮ್ಮ ಅಣ್ಣ ಅಂತಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ತಂದೆ ಸ್ಥಾನದಲ್ಲಿ ನೋಡಿದರೆ ನಾನು 3 ವರ್ಷದ ಮಗು ಇರೋದ್ರಿಂದ ಅವರು ನನ್ನನ್ನು ಸಾಕಿದ್ದಾರೆ ಸೊ ಇವತ್ತು ನಾನು ಏನಾದರೂ ಈ ನನ್ನ ಸ್ಥಾನದಲ್ಲಿ ನಾನು ನಿಂತ್ಕೊಂಡಿದ್ದೇನೆ ಅಂತ ಕಾರಣ ಒಂದು ಅವರೇ ನನ್ನ ಅವಶ್ರಮೆಯಿಂದಲೇ ನಾನು ಬಂದಿರೋದು ಸೊ ಅದು ನಾನು ಹೇಳಲು ಬಯಸ್ತೇನೆ ಇನ್ನೊಂದು ಹೇಳಲು ಬಯಸ್ತೇನೆ ಸೊ ನಾ ಒಂದು ಟ್ರೈನಿಗೆ ಹೇಗೆ ಇಂಜಿನು ಬೋಗಿಗಳು ಹೇಗೆ ಇರ್ತವೆ ಅದೇ ಥರ ನನ್ನ ಫ್ಯಾಮಿಲಿಗೆ ನನ್ನ ಕುಟುಂಬಕ್ಕೆ ಎಂಡೇ ನನ್ನ ಫ್ಯಾಮಿಲಿಗೆ ಕುರ್ಕುಂದಿ ಫ್ಯಾಮಿಲಿಗೆ
ಇಂಜಿನ್ ಅಂದರೆ ಅದು ನಮ್ಮ ಅಣ್ಣ ಆಗಿರ್ತಾರೆ. ಬೋಗಿಗಳಿಂದ ಸುಮಾರು ಬೋಗಿಗಳಿದ್ದಾವೆ. ಎಲ್ಲ ಬೋಗಿಗಳು ಸಮಾನವಾಗಿ ಎಲ್ಲರನ್ನು ಸಮಾನ ಮನೋಭಾವದಿಂದ ನೋಡಿದ್ದಾರೆ. ಸೊ ಈ ಇದರಲ್ಲಿ ನಾನು ಹೇಳಲು ಇಷ್ಟಪಡ್ತೇನೆ, ಇವತ್ತು ನಾವು ಪ್ರತಿಯೊಬ್ಬರು ನನ್ನ ಫ್ಯಾಮಿಲಿ ನಮ್ಮ ಅಕ್ಕ ಆಗಿರ್ಬೋದು, ನಾನಾಗಿರ್ಬೋದು, ಅಥವಾ ನಮ್ಮ ಅಣ್ಣ ಆಗಿರ್ಬೋದು, ಈ ಉನ್ನತ ಸ್ಥಾನದಲ್ಲಿ ನಾವೇನಾದರೂ ಇವತ್ತು ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ಅಣ್ಣ. ಅವ್ರಿಗೆ ಒನ್ಸ್ ಅಗೇನ್ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ತುಂಬ ಆತ್ಮೀಯವಾಗಿ ವಂದನೆಗಳು, ಹಾಗೆ ಅಭಿನಂದನೆಗಳು. ಮಡದಿ ಲಕ್ಷ್ಮಿ ಮಕ್ಕಳು ತಂಗಿಯರು ತಮ್ಮಂದಿರು ಸೇರಿದಂತೆ ತುಂಬು ಕುಟುಂಬದವರು ಬೆಂಗಾವಲಾಗಿ ನಿಂತು ಇವರ ಕೆಲಸಕ್ಕೆ ಮನೆಯವರಿಂದ ಯಾವುದೇ ತೊಂದರೆ ಬಾರದಂತೆ ಕುಟುಂಬದ ಜವಾಬ್ದಾರಿಯನ್ನು ನೋಡಿಕೊಂಡು ಮಕ್ಕಳ ಪಾಲನೆ ಪೋಷಣೆಯ ಜೊತೆಗೆ ಅವರ ವಿದ್ಯಾಭ್ಯಾಸಕ್ಕೂ ಯಾವುದೇ ತೊಂದರೆ ಆಗದಂತೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರನ್ನ ಒಂದು ಉನ್ನತ ಮಟ್ಟಕ್ಕೇರಿಸುವಲ್ಲಿ ಯಶಸ್ವಿಯ ತಂದೆ ಇವರಾಗಿದ್ದಾರೆ. ಬಹಳ ಅಲ್ಲೇ ಇಂಪಾರ್ಟೆಂಟ್, ಜಾಸ್ತಿ ಮನೆಗಿಂತ ಇಂಪಾರ್ಟೆಂಟ್ ಅಲ್ಲಿನೇ ಜಾಸ್ತಿ ಸ್ಟೇಷನ್ ಮೇಲೆ. ನಿಮ್ಗೇನ್ ಬೇಕು ನಾನೆಲ್ಲ ಇದು ಮಾಡಿಕೊಡ್ತೇನೆ, ನೀವು ಹೋಗ್ರಿ, ನಾನು ಡ್ಯೂಟಿ ಬರೋಕ್ಕಾಗಲ್ಲ. ಕೆ ಮಲ್ಲಪ್ಪ ಇವರಿಗೆ ಮಕ್ಕಳು ಎಂದರೆ ತುಂಬಾ ಪ್ರೀತಿ, ಅಷ್ಟೇ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು, ಅದರಲ್ಲೂ ಮಗಳು ಎಂದರೆ ಅತಿಯಾದ ಪ್ರೀತಿ. ಆಮೇಲೆ ಎಷ್ಟೇ ಡ್ಯೂಟಿ ಒಳಗಿರಲಿ ನನ್ನ ಎಸ್ಪೆಷಲಿ ಯಾವಾಗಾರ ಕೇಳಿ ನಾನು ನೈಟ್ ಅವ್ರು ಬಂದಿಲ್ಲ ಅಂತಂದರೆ ಕಾಲ್ ಮಾಡ್ತಿದ್ರು. ಕಾಲ್ ಮಾಡಿ ಕಂಪಲ್ಸರಿ ದಿನಕ್ಕಂತೂ ಒಂದು ಕಾಲ್ ಮಾಡೇ ಮಾಡ್ತಿದ್ರು. ನಾವು ಎಷ್ಟೇ ದೂರ ಇದ್ರು ಅಂದರೂ ಕಂಪಲ್ಸರಿ ನೈಟ್ ಒಂದ್ಸರಿ ಕಾಲ್ ಮಾಡಿ ಮಾತಾಡೋದಂತೂ ಮಾಡ್ತಿದ್ವಿ. ನಾವು ಆಸ್ಟ್ರೇಲಿ ಬೆಳೆದ್ರೂ ಕಂಪಲ್ಸರಿ ಒಂದ್ಸರಿ ಮಾತಾಡ್ತಿದ್ವಿ. ಆಮೇಲೆ ಇದು ಆರಾಮಿಲ್ಲಾರ್ದಾಗ ಅದಾಗಿಂದ ಬಾಂಡ್ ಒಂದು ಸ್ಟ್ರಾಂಗ್ ಆಯ್ತಲ್ಲ, ಸೊ ಆವಾಗಿಂದ ಏನಂದರೆ ಅವ್ರಿಗೆ ಏನು ಅನಿಸುತ್ತೆ ಇಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಎಲ್ಲ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಫಸ್ಟಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಅವ್ರು ಒಂದೇ ಅನುಭವಿಸ್ತಿದ್ರು, ಯಾರಿಗೇನು ಹೇಳ್ತಿದ್ದಿಲ್ಲ, ಮನೇಲಾದರೂ ಹೇಳ್ತಿರ್ಲಿಲ್ಲ, ಅವರು ಮತ್ತು ಮದರ್ ಅವರಿಬ್ಬರೇ ಸಾಲ್ವ್ ಮಾಡ್ಕೊತಿದ್ರು. ಯಾವಾಗಿಂದ ನಾವೇ ಬೆಳೆದು ದೊಡ್ಡವರು ಅದು ಇಂಜಿನಿಯರಿಂಗ್ ಎಲ್ಲ ಓದೋ ಡಿಗ್ರಿ ಟೈಮಲ್ಲಿ, ಸೊ ಆವಾಗಿಂದ ನಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಿಂದ ಏನಾಯ್ತು ಅಂದರೆ ನಮ್ಮ ಪಪ್ಪ ಏನು ನಮಗೂ ಸ್ವಲ್ಪ ಜಾಸ್ತಿ ಗೊತ್ತಾಗ ಫಸ್ಟಿಗೆ ಭಾಳ ಹೆದರ್ತಿದ್ವಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದು ಭಾಳ ಹೆದರಿಕೆ. ಅವ್ರು ಬಂತಂದರೆ ಸಾಕು ಒಳಗಡೆ ಹೋಗಿ ಕುಂತು ಬಿಡ್ತಿದ್ವಿ, ಬರ್ತಾ ಹೊರಗೆ ಬರ್ತಿರ್ಲಿಲ್ಲ. ಅವ್ರು ಬಂದರೆ ನಾವು ಹೋಗಿ ಬುಕ್ ಹಿಡ್ಕೊಂಡು ಓದೋದು ಆ ಥರ ಮಾಡ್ತಿದ್ವಿ. ಓದಿನ ವಿಷಯದಲ್ಲಿ ಭಾಳ ಸ್ಟ್ರಿಕ್ಟ್ ಇದ್ರು, ಯಾಕಂದರೆ ಅಷ್ಟು ಕಷ್ಟಪಟ್ಟು ಅವ್ರು ಬೆಳೆದಿರಲಿಲ್ಲ, ಅವ್ರಿಗೆ ಓದ್ಸೋಕ್ಕೆ ಯಾರೂ ಇರಲಿಲ್ಲ. ಸೊ ನಮಗೆ ಅವ್ರು ಅಷ್ಟು ಕಷ್ಟಪಟ್ಟು ಓದಿಸ್ತಿದ್ರಲ್ಲ, ಸೊ ನನ್ನ ಮಕ್ಕಳು ಫಸ್ಟ್ ಒಂದು ಪೊಸಿಷನಿಗೆ ಬರಬೇಕನ್ನೋದು ಯಾವಾಗಲೂ ತಲೆಯಲ್ಲಿರ್ತಿತ್ತು. ಸೊ ಅವ್ರಿಗೆ ಏನಂದರೆ ಓದು ಇಂಪಾರ್ಟೆಂಟ್, ಓದ್ಬಿಟ್ಟು ನೀನು ಏನಾರ ಕೇಳಿ ಕೊಡಿಸ್ತೀನಿ, ಫಸ್ಟ್ ಓದೋದ್ರೊಳಗೆ ಕರೆಕ್ಟ್ ಇರಬೇಕು, ನೀವು ಒಂದು ಒಳ್ಳೆ ಪೊಸಿಷನಿಗೆ ಬರಬೇಕಂದ್ರೆ. ಆಮೇಲೆ ಹುಡುಗಿ ಅಂತ ನನಗೇನು ಇದು ಮಾಡಲಿಲ್ಲ ಅವರು, ನಾನು ಎಲ್ಲರಿಗಿಂತ ಜಾಸ್ತಿ ಹೆಚ್ಚು ನನಗೆ ಇಂಪಾರ್ಟೆಂಟ್ ಕೊಡ್ತಿದ್ರು, ನೀ ಏನು ಮಾಡ್ತೀವಿ ಮಾಡು, ನಿನಗೆ ಎಲ್ಲದ್ರಾಗೂ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದು. ಸೊ ಅವ್ರು ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದಂಗೆ ನಾವೆಲ್ಲರಿಗೂ ಒಳ್ಳೆ ಪೊಸಿಷನ್ಗಿದ್ದೀನಿ ಅಂತ ಹೇಳ್ತೀನಿ. ಇವರು ತುಂಬ ಹಸನ್ಮುಖ್ಯವಾದ ವ್ಯಕ್ತಿ, ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ತಮ್ಮ ಮಂದಹಾಸದನಾಗಿ ಬೀರ್ತಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಕುಲಂಕುಷವಾಗಿ ವಿಚಾರಿಸಿ ನಿರ್ಧಾರ ತೆಗೆದುಕೊಳ್ಳುವಂಥ ವ್ಯಕ್ತಿ. ಇವರು ದೈಹಿಕವಾಗಿ ನೋಡಿದರೆ ಹಲವು ವರ್ಷಗಳಿಂದ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಕಾಯಿಲೆಗಳಿಂದ ಬಳಲ್ತಾ ಇದ್ದರೂ ಕೂಡ ತಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನಸಿಕ ಒತ್ತಡ ಎಷ್ಟಿರುತ್ತೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಈ ಮಾನಸಿಕ ಒತ್ತಡ ಹಾಗೂ ದೈಹಿಕ ಒತ್ತಡದ ನಡುವೆಯೂ ಕೂಡ ಸತತ 39 ವರ್ಷಗಳ ಕಾಲ ನಿಸ್ವಾರ್ಥ ಭಾವದಿಂದ ಶ್ರಮವಹಿಸಿ ದುಡಿದು ಇದೇ ತಿಂಗಳ ಕಡೆಯ ದಿನಾಂಕವಾದ March 31 ನಿವೃತ್ತಿ ಹೊಂದಲಿದ್ದಾರೆ. ಇವರ ಈ ನಿವೃತ್ತಿ ಮುಂದಿನ ಜೀವನ ಸುಖಕರವಾಗಿರಲಿ ಎಂಬುದು ನನ್ನ ಆಶಯ. ತಾನು ಮಾಡುವ ಕೆಲಸದಿಂದ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು, ಹಿಂದೆ ನಾವು ಪಟ್ಟ ಕಷ್ಟ ಮಕ್ಕಳಿಗೆ ಬರಬಾರದು ಎನ್ನುವ ಉದ್ದೇಶದಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಅವರಿಗೆ ಒಂದು ಉನ್ನತ ಸ್ಥಾನ ದೊರಕಿಸಬೇಕು ಎಂಬ ಛಲ ಹೊಂದಿದ್ದರು. ಅದರ ಹಿನ್ನೆಲೆಯಲ್ಲಿ ಇಂದು ಅವರ ಮಕ್ಕಳು ಉನ್ನತ ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕಂತಂದರೆ ಅವ್ರಿಗೆ ಫ್ಯಾಮ್ಲಿ ಮತ್ತು ಡ್ಯೂಟಿ ಅಂತ ಬಂದರೆ ಡ್ಯೂಟಿ ಭಾಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಆದಮೇಲೆ ಫ್ಯಾಮ್ಲಿ, ಎಷ್ಟೇ ಪ್ರಾಬ್ಲಮ್ಸ್ ಇದ್ದರು ಎಷ್ಟೇ ಟೆನ್ಷನ್ಸ್ ಇದ್ದರೂ ಸಹ ಮನೆಗೆ ಬಂದರೆ ಮಾತ್ರ, ಮನೆಯಲ್ಲಿ ಎಷ್ಟೇ ಯಾವುದೇ ಟೆನ್ಷನ್ ಇದ್ದರೂ ಸಹ ಮನೇಲಿ ಬಂದರೆ ಎಲ್ಲರ ಜೊತೆ ಕೂತ್ಕೊಂಡು ಎಲ್ಲ ಹೊರಗೆ ಟೆನ್ಷನ್ಸ್ ಎಲ್ಲ ಮರೆತುಬಿಟ್ಟು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆಮೇಲೆ ಅವರು ಜಾಸ್ತಿ ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ನಮ್ಮ ಮನೇಲಿ ಎಲ್ಲರನ್ನೂ ಚೆನ್ನಾಗಿ ಓದಿಸ್ಬಿಟ್ಟು ಎಲ್ಲರೂ ಒಳ್ಳೆ ಪೊಸಿಷನ್ ಇರಬೇಕು ಅನ್ನೋದು ಅವ್ರಿಗೆ ಭಾಳ ಆಸೆ. ಅದೇ ಥರನೇ ನಾವೆಲ್ಲ ಚೆನ್ನಾಗಿ ಓದಿಬಿಟ್ಟು ಎಲ್ಲರೂ ಒಳ್ಳೊಳ್ಳೆ ಪೊಸಿಷನ್ಗೆ ಸೆಟ್ಲ್ ಆಗಿದ್ದೀವಿ. ಫೈನಲಿ ಅವರು ಇವತ್ತು ರಿಟೈರ್ ಆಗ್ತಾಯಿದ್ರೆ ಭಾಳ ಖುಷಿ ಆಗ್ತದೆ. ಸೊ ಗುಡ್ ಲಕ್ ಡ್ಯಾಡಿ. ಎಜುಕೇಷನ್ ಅಂತ ನಮಗೇನು ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಕ್ಚುಲಿ ಅವರು ಡ್ಯೂಟಿಯಲ್ಲಿ ಭಾಳ ಬ್ಯುಸಿ ಆದರು. ನಮ್ಮ ಎಲ್ಲೇ ಪೇರೆಂಟ್ಸ್ ಮೀಟಿಂಗ್ ಇದ್ರು ಎಲ್ಲೇ ಇದ್ದರು ಬರೋಕ್ಕಾಗಿಲ್ಲ ಅಂದರೆ ನಮ್ಮ ಮದರ್ನ ಕಳಿಸಿ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಎಜುಕೇಷನ್ ಮತ್ತು ಇಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಈಗ ನಮ್ಮ ಡ್ಯಾಡಿ ನೋಡಿದ್ರೆ ಜಾಸ್ತಿ ನಮಗೆ ಇನ್ಸ್ಪಿರೇಷನ್ ಅನಿಸುತ್ತೆ. ಇವಾಗ ಈ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ರೆ ನಾವು ಈಗ ನಮ್ಮ ಡ್ಯಾಡಿ ನೋಡಿದ್ರೆ ನಮಗೆ ನಾವು PSI ಅಂತಲೇ ಈಗ ಸ್ಟಡಿ ಮಾಡ್ತಿರೋದು. ನಮ್ಮ ಡ್ಯಾಡಿ ನೋಡಿ ನಂಗೆ ಇನ್ಸ್ಪಿರೇಷನ್, PSI ಮಾಡ್ಬೇಕನ್ನೋದು ಒಂದು ಹೋಪ್ ಅಂತ ನನಗೆ. ಬೇರೆಯವರೆಲ್ಲ ನಮ್ಮ ಫಾದರ್ ಎಲ್ಲೂ ಹೋದ್ರೆ ರೆಸ್ಪೆಕ್ಟ್ ಕೊಡ್ತಾರೆ, ಅದು ನಮಗೆ ಭಾಳ ಖುಷಿ ನಮಗೆ. ಸೊ ಹಿಂಗಾಗಿ ನಮ್ಮ ಡ್ಯಾಡಿ ನೋಡಿ ನಾವು ಸೇಮ್ ನಮ್ಮ ಡ್ಯಾಡಿ ಫಾಲೋ ಮಾಡೋಣ, ಹೆಂಗಿದ್ದಾರೆ ಅದೇ ಥರ ಫಾಲೋ ಮಾಡ್ಕೊಂಡು ನಮಗೂ ಅದೇ. ಕೆ ಮಲ್ಲಪ್ಪ ಇವರ ಸೇವೆ ಅನನ್ಯವಾದದ್ದು.
ಒಬ್ಬ ಪೊಲೀಸ್ ಅಧಿಕಾರಿಯಾದರೂ ಕೂಡ ಸಾರ್ವಜನಿಕರೊಂದಿಗೆ ತುಂಬಾ ಅನುನ್ಯವಾಗಿ ಬೆರೆತು ಅವರ ಕಷ್ಟಗಳಿಗೆ ಸ್ಪಂದಿಸುವುದರ ಜೊತೆಗೆ ಸಮಸ್ಯೆಗಳನ್ನು ಜಾಣತನದಿಂದ ಬಗೆಹರಿಸುವ ಕೆಲಸ ಮಾಡುತ್ತಿದ್ದರು. ಹಾಗೆ ಠಾಣೆಯ ಹಿರಿಯ ಅಧಿಕಾರಿಗಳ ಜೊತೆ ಮತ್ತು ಸಿಬ್ಬಂದಿಗಳನ್ನು ನೋಡಿಕೊಳ್ಳುವ ರೀತಿ ತೋರಿಸುವ ಗೌರವ ಏಕೆ ಎಂಬುದನ್ನ ನೀವೇ ಕೇಳಿ. ಸ್ನಾನಕಂಡಾಗೆ ಒಳ್ಳೆ ಆತ್ಮೀಯ ಮನುಷ್ಯ, ಮತ್ತೆ ಈ ಲೋಕಲಲ್ಲಿ ಬಹಳಷ್ಟು ದಿನಗಳ ಕಾಲ ಮತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ರಿಂದ ಭಾಳಷ್ಟು ಜನರು ಚಿರಪರಿಚಿತರು. ಮತ್ತು ಪ್ರತಿಯೊಂದು ಸಮಸ್ಯೆಗೆ ಠಾಣೆಗೆ ಬರ್ತಕ್ಕಂಥ ಕಂಪ್ಲೇಂಟ್ದಾರರಿಗೆ ಆಗಿರ್ಬೋದು, ಸಾರ್ವಜನಿಕರಿಗೆ ಆಗಿರ್ಬೋದು, ಒಳ್ಳೆಯ ರೀತಿಯ ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಂದು ಅನುಭವದಲ್ಲಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಪ್ರತಿಯೊಂದು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಒಂದು ಅಭಿಪ್ರಾಯ ಕೇಳಿದ್ರೆ ಒಳ್ಳೆಯ ಸಾರ್ವಜನಿಕ ಅನುಕೂಲ ರೀತಿಯಲ್ಲಿ ಸ್ಪಂದಿಸಿ ಅವರು ಇವತ್ತು ಬೇರೆ ಊರಾದ್ರೂ ಕಾಟಿಗೆಯಲ್ಲಿ ಕಾಟಿಗೆದಾರಾಗಿಬಿಟ್ಟಿದ್ದಾರೆ ಇವತ್ತು. ಸೊ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ, ಮತ್ತು ಅವ್ರಿಗೇನು ಆರೋಗ್ಯ ಆಯುರಾರೋಗ್ಯ ಕರುಣಿಸ್ಲಿ ಅಂತೇಳಿ ಕೇಳ್ಕೊಳ್ತಾ. ಮಲ್ಲಪ್ಪ ಅವರು ಕೇವಲ ನಿವೃತ್ತಿ ಹೊಂದಿ ಈ ಪೊಲೀಸ್ ಇಲಾಖೆಯಿಂದನೇ ನಿರ್ಗಮಿಸ್ತಾರಂತೇಳಿ ಅಲ್ಲ. ಸೊ ಅವರು ಈ ಮುಂದಿನ ನಿವೃತ್ತಿ ದಿನಗಳನ್ನು ಕಾಟಿಗೆಯಲ್ಲೇ ಕಳೆಯೋದ್ರಿಂದ ಇನ್ನು ಅವರು ಸೀನಿಯರ್ ಸಿಟಿಜನ್ಸ್ ಆಗಿ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸರ ಜೊತೆಗೆ ಯಾವತ್ತಿಗೂ ಸಹ ಅನ್ಯೋನ್ಯವಾಗಿ ಒಳ್ಳೆಯ ಕುಂದುಕೊರತೆಗಳಿರ್ಬೋದು, ಸಲಹೆ ಸೂಚನೆಗಳಿರ್ಬೋದು, ಯಾವತ್ತಿಗೂ ಕೂಡ ಅವ್ರ ಮುಂದೂ ಸಹ ಪೊಲೀಸರ ಜೊತೆ ಒಡನಾಟ ಆಗಿ ಇರ್ತಾರಂತೇಳಿ ಭಾವಿಸ್ತೀನಿ. ಪಿ ಎಸ್ ಐ ಮಲ್ಲಪ್ಪರವರು ಭಾಳ ಇಲಾಖೆಯಲ್ಲಿ ಸುಮಾರು 35 ವರ್ಷಗಳ ಕಾಲ ಅತ್ಯುತ್ತಮವಾಗಿ ಸೇವೆ ಮಾಡಿದ್ದಾರೆ. ನಾನು 2015-17 ಕಾಟಿಗೆ ಪಿ ಎಸ್ ಐ ಇದ್ದಾಗ ನನ್ನ ಹತ್ರ ಎ ಎಸ್ ಐ 2 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವ್ರು ಮಾಡ್ತಕ್ಕಂಥ ಅವಧಿಯಲ್ಲಿ ನಾನು 2 ವರ್ಷ ಅಬ್ಸರ್ವ್ ಮಾಡಿದಾಗ ಭಾಳ ಈ ಬಡ ಬಗ್ಗರಿಗೆ ಮತ್ತು ದೀನ ದಲಿತರಿಗೆ ಮತ್ತು ಯಾರು ಪೊಲೀಸ್ ಠಾಣೆಗೆ ಬರ್ತಾರೆ ಅವರು ಒಂದು ಸಮಾಜಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಆಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂಥದ್ದು ಭಾಳ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅವರ ನಿವೃತ್ತಿ ಏನು ಬದುಕಿದೆ ಒಂದು ಆರೋಗ್ಯಕರವಾಗಿ ಇರಲಿ ಅಂಥೇಳಿ ಹಾರೈಸುತ್ತಾ ಇದೇ ರೀತಿ ಅವರ ಮುಂದಿನ ಜೀವನ ಸಹಿತ ಒಂದು ಸುಗಮವಾಗಿ ಒಳ್ಳೆಯ ರೀತಿಯಿಂದ ಸಾಗಲಂತವರಿಗೆ ಹಾರೈಸುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಕುಟುಂಬದ ಸದಸ್ಯರ ಜೊತೆ ಒಡನಾಟ ಹೇಗಿತ್ತು ಎನ್ನುವುದನ್ನು ಅವರಿಂದ ಕೇಳಿ. ಪಿ ಎಸ್ ಐ ಮಲ್ಲಪ್ಪನವರು 1/4/2023 ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ಹಾಗೂ ಅದೇ ದಿನ ಅವರು ಪಿ ಎಸ್ ಐ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದುತ್ತಿದ್ದು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದರೊಂದಿಗೆ ಅವರ ವ್ಯಕ್ತಿತ್ವ ಬಗ್ಗೆ ಹೇಳುವುದಾದರೆ ಅವರು ಅಷ್ಟೇ ಒಂದು ಸರಳ ವ್ಯಕ್ತಿ ಮತ್ತು ಸಜ್ಜನಿಕೆ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಇನ್ನೂ ಒಂದು ಹಳ್ಳಿಯಿಂದ ಬಂದಂಥ ಒಂದು ಬಡ ಪ್ರತಿಭೆ ಆಗಿದ್ದು ಸಹ ಏನು ಅವರು ಸೇವೆ ಅಥವಾ ವೃತ್ತಿ ಅಂತ ಬಂದಾಗ ಅವ್ರು ಮಾಡಿದಂಥ ಒಂದು ಸೇವೆ ಇರ್ಬೋದು ಅಥವಾ ಮಾಡಿದಂಥ ಕೆಲಸಗಳಿರ್ಬೋದು ಕಾರ್ಯಗಳಿರ್ಬೋದು ಅವ್ರು ಏನನ್ನೋದನ್ನು ಅದು ನಮಗೆ ಪರಿಚಯಿಸ್ತಾ ಹೋಗುತ್ತೆ ಅಂತಂದೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೊಮ್ಮೆ ಅವ್ರಿಗೇನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ನಿವೃತ್ತಿ ಜೀವನ ಒಂದು ಒಳ್ಳೆಯ ಮತ್ತು ದಕ್ಷ ಯಾವಾಗ ನಿಷ್ಠೆಯಿಂದ ತಮ್ಮ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ರು. ಮತ್ತೆ ಅವರು ಯಾವಾಗಲೂ ತಮ್ಮ ಕೆಲಸದ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದ್ರು ಅಂತ ಹೇಳ್ತೀನಿ. ನಾನು ಚಿಕ್ಕವಳಿಂದ ನೋಡ್ತಾ ಬಂದಿದ್ದೀನಿ. ಅವರು ತುಂಬ ಕೆಲಸದಲ್ಲಿ ಎಷ್ಟು ಒಬಿಡಿಯಂಟ್ ಅಂದ್ರೆ ಈ ಕೆಲಸ ಈ ಟೈಮಿಗೆ ಆಗ್ಬೇಕು ಅಂದ್ರೆ ಆ ಟೈಮಿಗೆ ಮಾಡ್ತಾ ಇದ್ರು. ಅವರಿಗೆ ಹೆಲ್ತ್ ಇಶ್ಯೂಸ್ ಬಂದ್ರು ಆದ್ರೆ ಡ್ಯಾಡಿ ಕೆಲಸ ಬಿಡಲಿಲ್ಲ, ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿಕೊಂಡ್ರು. ಆಮೇಲೆ ನನ್ನ ತಂದೆ ಚಿಕ್ಕವರಿಂದನೇ ತೀರೋದ್ರು, ಆದರೆ ಅವ್ರ ಜೊತೆನೇ ನಾನು ಅವ್ರ ಮಕ್ಕಳು ಹಾಗೆ ನನ್ನ ನೋಡಿದ್ರು. ನಾನು ಇವತ್ತು ಈ ಪೊಸಿಷನಿಗೆ ಇದ್ದೀನಿ ಅಂದರೆ ಕಾರಣ ಅವ್ರು ಇಲ್ಲದಿದ್ದರೆ ನಾನು ಈ ಪೊಸಿಷನಿಗೆ ಇಲ್ಲೇ ಇರ್ತಾನೇ ಇರ್ತಿದ್ದಿಲ್ಲ. ಕೆಲಸದಲ್ಲಿ ಅಷ್ಟು ನಿಯತ್ತಿ ಅಂದರೆ ಅಷ್ಟು ನಿಯತ್ ಅವರು. ಅವರು ನಿವೃತ್ತಿ ಜೀವನನು ತುಂಬ ಚೆನ್ನಾಗೇ ಇರಲಿ ಅಂತ ಬಯಸ್ತೀನಿ ನಾನು. ಅವನು ಸೊಸೆಯಾಗಿ ನನ್ನ ಯಾವತ್ತಿಗೆ ನೋಡ್ಕೊಂಡಿಲ್ಲ, ಅವರು ಯಾವತ್ತಿಗೆ ನನಗೆ ಅಣ್ಣನಾಗೆ ನೋಡ್ಕೊಂಡು ಅಣ್ಣನಾಗೆ ನನಗೆ ಗೈಡೆನ್ಸ್ ಕೊಡೋರು. ಅವರು ಅಕ್ಕ ಭಾವಾಗಿ ನನ್ನ ನೋಡ್ಕೊಂಡಿಲ್ಲ, ಅವರು ಒಂದು ಮಗಳಾಗಿ ನನ್ನ ನೋಡ್ಕೊಂಡು ಅವರು ಅವ್ರ ಮಕ್ಕಳ ಜೊತೆಗೆ ನಾನು ನನ್ನನ್ನು ಹೋಲಿಸಿ ಎಲ್ಲ ಇದು ಮಾಡಿದಾರ. ಇಷ್ಟು ಮಾಡಿ ನಾನು ಬರಬೇಕಾದ್ರೆ ಅವನೇ ಕಾರಣ ನನಗೆ. ಒಂದು ರೀತಿಯಾಗಿ ಅವ್ರು ನನ್ನ ಒಂದು ಗುರುವಾಗಿ ನನಗೆ ಹೇಳ್ಕೊಬೋದು. ನಾನು ಅವರು ಪೊಲೀಸ್ ಇಲಾಖೆಯಲ್ಲಿ 39ನೇ ಅವರು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಈಗ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಅವರು 60ನೇ ವರ್ಷದ ಹುಟ್ಟುದಬ್ಬದ ಶುಭಾಶಯಗಳು. ಅವರ ಜೀವನ ಸುಖಮಯವಾಗಿ ಇರಲಿ ಅಂತೇಳಿ ಭಾವಿಸ್ತೇನೆ.
ನಮ್ಮ ಮಾವನವರು ಸುಮಾರು 39 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅವರ ನಿವೃತ್ತಿ ನಂತರದ ಜೀವನ ಸುಖಕರವಾಗಿ ಮತ್ತು ಆರೋಗ್ಯಕರವಾಗಿರಬೇಕೆಂದು ಆಶಿಸುತ್ತೇನೆ ಮತ್ತು ಅವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸಹೋದರ ಮಹಾನಂದ ಶ್ರೀ ಕೆ ಮಲ್ಲಪ್ಪನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಪೊಲೀಸ್ ಇಲಾಖೆಯಿಂದ ಸತತವಾಗಿ 60 ವರ್ಷಗಳ ಕಾಲ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಎಜುಕೇಷನ್ಗೆ ಬಹಳ ಮಾಹಿತಿಯನ್ನು ನೀಡುತ್ತಾರೆ ಮತ್ತು ಎಲ್ಲರಿಗೂ ಎಲ್ಲ ಥರದ ಮಾಹಿತಿಯನ್ನು ನೀಡುತ್ತಾರೆ. ಅವ್ರ ಬಗ್ಗೆ ಹೇಳಬೇಕೆಂದರೆ ಬಹಳಷ್ಟು ಇದೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶ್ರೀ ಕೆ ಮಲ್ಲಪ್ಪನವರಾದ ನಮ್ಮ ಸೋದರ ಮಾವ ಅವರು 1/4/2023 ಅವರು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಮನೆ ದೇವರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸತತವಾಗಿ ಪೊಲೀಸ್ ಇಲಾಖೆಯಲ್ಲಿ 39 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಮತ್ತು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆಯನ್ನು ಮಾಡಿರುತ್ತಾರೆ. ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಆರೋಗ್ಯ ಆಯುಷು ಇನ್ನೂ ಹೆಚ್ಚಿನ ರೀತಿಯಿಂದ ಅವರಿಗೆ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಅಣ್ಣನ ಬಗ್ಗೆ ನನ್ನ ಕೆಲವೊಂದು ಅನಿಸಿಕೆಯನ್ನು ಹೇಳಲು ಇಷ್ಟಪಡ್ತಿದ್ದೇನೆ. ನನ್ನ ಗೆಳತಿಯರೆಲ್ಲ ನನ್ನ ಅಣ್ಣನ ಬಗ್ಗೆ ದಿಟ್ಟ ನೇರ ಪೊಲೀಸ್ ಅಧಿಕಾರಿ ಎಂದು ಹೇಳಿದಾಗಲೆಲ್ಲ ಅದೇನೋ ನನಗೆ ಹಿರಿಮೆ. ನನಗೆ ಅಭಿಮಾನದಲ್ಲಿ ಅಮ್ಮ, ಅಧಿಕಾರದಲ್ಲಿ ಅಪ್ಪ, ಪ್ರೋತ್ಸಾಹದಲ್ಲಿ ಸ್ನೇಹಿತ, ವಿಮರ್ಶೆಯಲ್ಲಿ ಶತ್ರು, ಕಲಿಸುವುದರಲ್ಲಿ ಗುರು, ನನ್ನ ಬಾಳಿನ ಬೆಳಕು ನೀ ಅಣ್ಣ, ಪ್ರೀತಿಯ ಅಣ್ಣ ನಿನ್ನ ನನ್ನ ಬಾಳಿಗೆ ಬಣ್ಣ, ನೀನೇ ನಮಗೆಲ್ಲ ಧೈರ್ಯವಣ್ಣ, ನಗು ನಗುತ್ತ ಬಾಳು ನೀ ಅಣ್ಣ. ನಾನು ಚಿಕ್ಕವಳಾಗಿರುವಾಗ ನನ್ನ ತಂದೆಯನ್ನು ಕಳೆದುಕೊಂಡೆ. ಆದರೂ ತಂದೆಯ ಸ್ಥಾನವನ್ನು ನನ್ನ ಅಣ್ಣ ತುಂಬಿದ. ತಂದೆಯ ಜವಾಬ್ದಾರಿಯನ್ನು ಹೊತ್ತು ನಮ್ಮೆಲ್ಲರ ಪ್ರೀತಿಯಿಂದ ಕಾಳಜಿಯಿಂದ ಸಾಕಿದ ಪ್ರತಿಯೊಂದು ಹೆಜ್ಜೆಯಲ್ಲಿ ನನಗೂ ನನ್ನ ಮಕ್ಕಳಿಗೂ ಭಾಳ ಪ್ರೀತಿ ತೋರಿಸಿದ ನನ್ನ ತಂದೆಯ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು 100 ವರ್ಷ ಸುಖವಾಗಿ ಬಾಳಲೆಂದು ಹಾರೈಸುವ ನನ್ನ ಪ್ರೀತಿಯ ಪವನ್ ಕುಮಾರ್, ಪ್ರವೀಣ್ ಕುಮಾರ್ ಹಾಗೂ ನಾನು ಐ ಲವ್ ಯು ಅಣ್ಣ. ಜೀವ ಜೀವ ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಇದೇ March 31, 2023 ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಲಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ದೇವರು ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಡಲಿ ಎನ್ನುವುದೇ ನಮ್ಮ ಸುವರ್ಣ ಸಿಟಿ ಪ್ಲಸ್ನ ಆಶಯ.